ಮಂಡ್ಯ ಲೋಕಸಭೆ ಚುನಾವಣೆಗೆ ಬಿರುಸಿನ ಮತದಾನ ನಡೀತಾ ಇದೆ. ಬೆಳ್ಳಂಬೆಳಗ್ಗೆ ಮತಗಟ್ಟೆ ಆಗಮಿಸಿ ಜನ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಮಹಿಳಾ ಮತದಾರರನ್ನ ಸೆಳೆಯುವುದಕ್ಕೆ ಪಿಂಕ್ ಬೂತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ರೋಟರಿ ವಿದ್ಯಾಸಂಸ್ಥೆಯಲ್ಲಿ ಪಿಂಕ್ ಬೂತ್ ಸ್ಥಾಪನೆ ಮಾಡಲಾಗಿರುವಂಥದ್ದು. ನಾರಿಯರಿಗಾಗಿಯೇ ಪಿಂಕ್ ಬೂತ್ ಅನ್ನು ಜಿಲ್ಲಾಡಳಿತ ಸ್ಥಾಪಿಸಿದೆ. ಪಿಂಕ್ ಮತಗಟ್ಟೆಗೆ ಬಣ್ಣ ಬಣ್ಣದ ಬಲೂನ್ಗಳಿಂದ ಶೃಂಗಾರವನ್ನು ಮಾಡಲಾಗಿರುವಂಥದ್ದು. ಮಂಡ್ಯ ಲೋಕಸಭೆ ಚುನಾವಣೆಗೆ ಬಿರುಸಿನ ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಗೆ ವೋಟಿಂಗ್ ಸ್ಟಾರ್ಟ್ ಆಗಿರುವಂಥದ್ದು. ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬೆಳ್ಳಂಬೆಳಗ್ಗೆ ಮತಗಟ್ಟೆಗೆ ಆಗಮಿಸಿ ಜನ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕಾಗಿ ಪಿಂಕ್ ಬೂತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ರೋಟರಿ ವಿದ್ಯಾಸಂಸ್ಥೆಯಲ್ಲಿ ಪಿಂಕ್ ಬೂತ್ ಸ್ಥಾಪನೆ ಮಾಡಲಾಗಿರುವಂಥದ್ದು. ನಾರಿಯರಿಗಾಗಿಯೇ ಜಿಲ್ಲಾಡಳಿತ ಪಿಂಕ್ ಬೂತನ್ನು ಸ್ಥಾಪಿಸಿದೆ. ಪಿಂಕ್ ಮತಗಟ್ಟೆಗೆ ಬಣ್ಣ ಬಣ್ಣದ ಬಲೂನ್ಗಳಿಂದ ಶೃಂಗಾರವನ್ನು ಮಾಡಲಾಗಿರುವಂಥದ್ದು. ಮಂಡ್ಯ ಜಿಲ್ಲಾಡಳಿತ ವತಿಯಿಂದಲೂ ಕೂಡ ಮತದಾನ ಪ್ರಮಾಣ ಹೆಚ್ಚಿಸೋದಕ್ಕೆ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಮತದಾರರ ಪ್ರಮಾಣವನ್ನು ಹೆಚ್ಚಿಸುವ ಸಲುವಾಗಿ ಇದೀಗ ರೋಟರಿ ವಿದ್ಯಾಸಂಸ್ಥೆಯಲ್ಲಿ ಪಿಂಕ್ ಬೂತನ್ನು ಸ್ಥಾಪನೆ ಮಾಡಲಾಗಿದೆ. ವಿಶೇಷವಾಗಿ ನಾರಿಯರಿಗಾಗಿಯೇ ಪಿಂಕ್ ಬೂತನ್ನು ಜಿಲ್ಲಾಡಳಿತ ಸ್ಥಾಪಿಸಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಮಹಿಳೆಯರ ಚಿತ್ರಗಳನ್ನು ಬಿಡಿಸಲಾಗಿರುವಂಥದ್ದು. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ವೋಟ್ ಮಾಡ್ತಾ ಇದ್ದಾರೆ. ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಚುನಾವಣೆಗೆ ಬಿರುಸಿನ ಮತದಾನ ನಡೀತಾ ಇರುವಂಥದ್ದು. ಬೆಳ್ಳಂಬೆಳಗ್ಗೆ ಮತಗಟ್ಟೆಗೆ ಆಗಮಿಸಿ ಜನರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕಾಗಿ ಪಿಂಕ್ ಬೂತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಹೊರಗಡೆ ಆರ್ಚ್ ಬಲೂನ್ನಿಂದ ಡೆಕೋರೇಷನ್ ಮಾಡಲಾಗಿರುವಂಥದ್ದು. ಶಾಲೆಯ ಮುಂಭಾಗ ಶಾಮಿಯಾನವನ್ನು ಕೂಡ ಹಾಕಲಾಗಿದೆ. ಸ್ತ್ರೀಯ ಒಂದು ಚಿತ್ರವನ್ನು ಕೂಡ ಬಿಡಿಸಲಾಗಿರುವಂಥದ್ದು. ಬಂದು ವೋಟ್ ಮಾಡೋದಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿದೆ. ನಾರಿಯರಿಗಾಗಿಯೇ ವಿಶೇಷವಾಗಿ ಪಿಂಕ್ ಬೂತನ್ನು ಜಿಲ್ಲಾಡಳಿತ ಸ್ಥಾಪಿಸಿರುವಂಥದ್ದು. ಪಿಂಕ್ ಮತಗಟ್ಟೆಗೆ ಬಣ್ಣ ಬಣ್ಣದ ಬಲೂನ್ಗಳಿಂದ ಶೃಂಗಾರವನ್ನು ಮಾಡಲಾಗಿದೆ.